ಓಕೆ ಇನ್ನು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಏನು ಹೇಳುತ್ತೆ ನೋಡೋಣ ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರು ಉತ್ತಮ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ವಿಜಯನಗರ ಕ್ಷೇತ್ರದ ಮತದಾರರು ಭಾಗಿಯಾಗ್ತಾ ಇದ್ದಾರೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ 2 ಗಂಟೆಯಿಂದ ಇವತ್ತು ಪವರ್ ಟಿವಿಯ कॉल माड़ी वोट माड़ी अभियान एरडने समीक्षे इवत्तिन समीक्षे विजयनगर समीक्षे चुनावणा पूर्व समीक्षे संजे 5 गंटे अष्टोत्तिनल्ली विजयनगर क्षेत्र संपूर्ण चित्रण एनु अन्नोदर बग्गे निमगे फलितांशवन्न प्रकट माड्तीवि पवर् टीवी समीक्षेगे मतदारदिंद सखत् रेस्पॉन्स सिग्ता इदे ईगागले कांग्रेस अभ्यर्थी लेऔट कृष्णप्प मुन्नडेयन्न साधिसिद्दारे अन्नो माहिति इदे संजे 5 गंटे न्यूज़नल्लि विजयनगर क्षेत्र पक्का फलितांश निमगे ನಾವು ಕೊಡ್ತೀವಿ ಪ್ರಕಟ ಆಗುತ್ತೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಓಕೆ ಇನ್ನು 4 ಗಂಟೆಯಿಂದ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಸಂಜೆ 4 ಗಂಟೆಯಿಂದ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಇದು ಚುನಾವಣಾ ಪೂರ್ವ ಸಮೀಕ್ಷೆ ಸಂಜೆ 4 ರಿಂದ 6:30 ರವರೆಗೆ ಬೀಳಗಿ ಕ್ಷೇತ್ರದ ಮತ ಸಮೀಕ್ಷೆ ಇರುತ್ತೆ ಬೀಳಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡನ ಹವಾ ಇಲ್ಲಿ ಜಾಸ್ತಿ ಇದೆ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಪರ ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಿಸ್ ಇಸ್ ಪ್ರೆಸೆಂಟ್ ಟ್ರೆಂಡ್ ಸದ್ಯದ ಟ್ರೆಂಡ್ ಸದ್ಯದ ಒಂದು ಅಲೆ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡಬಹುದು ಇನ್ನು कांग्रेस ना टिकेट आकांक्षी एस आर पाटील कूड़ा इल्ली तम्मदे आदंत चापने मूडिसिद्दारे अवरिगेनादरू टिकेट कोट्रे एस आर पाटील अवरिगे क्षेत्रदल्ली मतदाररु अवर परवागियू कूड़ा ओलवन्नु व्यक्तपडिसुत्ता इद्दारे कॉल माडि वोट माडि अभियानक्के भर्जरी रेस्पॉन्स सिग्ता इदे मध्याह्न 4 गंटेयिंद सारी संजे 4 गंटेयिंद बागलकोटेय बीळगि क्षेत्रद समीक्षे नडेयता इदे ओके यस सद्यद ट्रेंड के संबंधपट्ट हागे मत्तष्टु विश्लेषणे विवरणे एल्ल ओवरऑल डीटेल्स न नीडतारे नन्न सहोद्योगी सिंधुरा सिंधुरा कुड यू गो अहेड यस राघव बागलकोटेय बीळगि विधानसभा क्षेत्र नम्म इंदिन काल माडि वोट माडि अभियानद ಮೂರನೇ ವಿಧಾನಸಭಾ ಕ್ಷೇತ್ರ ಸದ್ಯ ನೀವು ನೋಡ್ತಾ ಇದ್ದರೆ ಆಲ್ರೆಡಿ ಸಾಕಷ್ಟು ಜನ ಕಾಲ್ಸ್ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಎಕ್ಸಿಕ್ಯೂಟಿವ್ಸ್ ಕೂಡ ಬಿಜಿ ಆಗಿದ್ದಾರೆ ಬೀಳಗಿ ವಿಧಾನಸಭಾ ಕ್ಷೇತ್ರ ರಾಜ್ಯದ 224 ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಯಾಕಂತಂದ್ರೆ ಸಚಿವ ಮುರುಗೇಶ್ ನಿರಾಣಿ ಪ್ರತಿನಿಧಿಸುತ್ತಾ ಇರುವಂತ ಬಹಳ ಪ್ರತಿಷ್ಠಿತ ಕ್ಷೇತ್ರ ಬೀಳಗಿ ಕ್ಷೇತ್ರ ಅಂತ ಹೇಳಬಹುದು ಇದು ಇತಿಹಾಸ ಪ್ರಸಿದ್ಧವಾದಂತ ಸಿದ್ದೇಶ್ವರ ದೇವಸ್ಥಾನವನ್ನ ಹೊಂದಿರುವಂತ ಕ್ಷೇತ್ರ ಕೂಡ ಹೌದು ಬೀಳಗಿ ವಿಧಾನಸಭಾ ಕ್ಷೇತ್ರ ಸದ್ಯ ಹೆಂಗಿದೆ ಇಲ್ಲಿ ಟ್ರೆಂಡ್ ಅಂತ ನೋಡೋದಾದ್ರೆ ಸದ್ಯ ಇದನ್ನ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಬಂದ್ರು ಕೂಡ ಬಿಜೆಪಿ ಒಂದಷ್ಟು ಬಾರಿ ಇಲ್ಲಿ ಗೆಲುವನ್ನ ಸಾಧಿಸ್ಕೊಳ್ತಾ ಬಂದಿದೆ 1957 ರಿಂದ ಇಲ್ಲಿವರೆಗೂ 14 ವಿಧಾನಸಭಾ ಚುನಾವಣೆ ನಡೆದಿದೆ ಇಷ್ಟರಲ್ಲಿ ಕಾಂಗ್ರೆಸ್ 9 ಬಾರಿ ಗೆದ್ದಿದ್ರೆ ಬಿಜೆಪಿ 3 ಬಾರಿ ಗೆದ್ದಿದೆ ಜನತಾ ದಳ 2 ಬಾರಿ ಇಲ್ಲಿ ಗೆದ್ದುಕೊಂಡು ಬಂದಿದೆ ಮುರುಗೇಶ್ ನಿರಾಣಿ ಪ್ರತಿನಿಧಿಸುತ್ತಾ ಇರುವಂತ ಈ ಪ್ರತಿಷ್ಠಿತ ಬೀಳಗಿ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ಅಂತ ನೋಡೋದಾದ್ರೆ ಸದ್ಯ ಮತದಾರ ಎಲ್ಲ ಒಂದಕಡೆ ಚೇಂಜ್ ಬೇಕು ಅಂತ ಬಯಸಿದಾರ ಅನ್ನೋ ತರ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ಹಿರಿಯ ನಾಯಕ ಎಸ್ ಆರ್ ಪಾಟೀಲ್ ರ ಬಗ್ಗೆ ಮತದಾರರು ಸ್ವಲ್ಪ ಒಲವನ್ನ ತೋರಿಸ್ತಾ ಇದ್ದಾರೆ ಯಾಕಂತಂದ್ರೆ ಅನುಭವಿ ರಾಜಕಾರಣಿ ಅನ್ನುವಂತ ಕಾರಣಕ್ಕೆ ಆಫ್ ಕೋರ್ಸ್ ಮುರುಗೇಶ್ ನಿರಾಣಿ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಆದರೂ ಕೂಡ ಹಲ್ಕುರ್ಕಿ ಗ್ರಾಮದ ರೈತರ ಜಮೀನನ್ನ ಭೂಸ್ವಾಧೀನ ಮಾಡ್ಕೊಂಡು ಅದನ್ನ ವಿಮಾನ ನಿಲ್ದಾಣಕ್ಕಾಗಿ ಅದನ್ನ ಕೊಟ್ಟರು ಅನ್ನುವಂತ ಆರೋಪ ಅಥವಾ ಒಂದು ಬೇಸರ ಅಲ್ಲಿನ ಜನರಲ್ಲಿ ಕೂಡ ಇದೆ ಹಾಗಾಗಿ ಈ ಬಾರಿ ಅಲ್ಲಿ ಬೀಳಗಿ ವಿಧಾನಸಭಾ ಕ್ಷೇತ್ರದ ಮತದಾರರು ಎಸ್ ಆರ್ ಪಾಟೀಲ್ ಅವರ ಬಗ್ಗೆ ಒಲವನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ಗೂ ಅಷ್ಟೇನೆ ಕಾಂಗ್ರೆಸ್ ಭದ್ರಕೋಟೆ ಆಗಿದಂತ ಬೀಳಗಿ ವಿಧಾನಸಭಾ ಕ್ಷೇತ್ರ ಬರ್ತಾ 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 ಬಿಜೆಪಿ ಈಗ ಬಿಜೆಪಿ ತೆಕ್ಕೆಯಲ್ಲಿರುವಂತ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದೆ ಆ ಇದು ಹೇಗೆ ಸಾಧ್ಯ ಆಗುತ್ತೆ ಹೇಗಾದರೂ ಮಾಡಿ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರೆ ಮಾತ್ರ ಇಲ್ಲಿ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಬರೋಕೆ ಸಾಧ್ಯ ಇದೆ
ಇಲ್ಲಾಂತೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗೆದ್ದು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಎಸ್ ಆರ್ ಪಾಟೀಲ್ರು ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜಿಟಿ ಪಾಟೀಲ್ರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರವನ್ನು ಇಲ್ಲಿ ಜಪಿಸಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಈಗ ಆಲ್ರೆಡಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ಗಳು ಬರ್ತಾ ಇದೆ ಬೀಳಗಿ ವಿಧಾನಸಭಾ ಕ್ಷೇತ್ರದಿಂದ ಸೋ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಫ್ ಫೈಟ್ ಇರೋ ರೀತಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೇಳ್ಕೊಂಡು ತುಂಬಾ ಜನ ಕಾಲ್ಸ್ ಮಾಡ್ತಾ ಇದ್ದಾರೆ ಓಟ್ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಹೋಗಬಹುದು ಈಗ ಆಲ್ರೆಡಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ ಕೂಡ ಬರ್ತಾ ಇದೆ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ಸ್ ಕೂಡ ಇಲ್ಲಿ ಕಾಲ್ಸ್ ಮಾಡ್ತಾ ಇರೋದನ್ನ ಆಮೇಲೆ ಎಕ್ಸಿಕ್ಯೂಟಿವ್ ಕಾಲ್ಸ್ ಯಾವುದ್ಯಾವ್ದು ಬರ್ತಾ ಇದೆ ಅದೆಲ್ಲ ಕೂಡ ಇಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಸೋ ಹಾಗಾಗಿ ಸದ್ಯ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರಾನೇರವಾದಂತಹ ಪೈಪೋಟಿ ಇರೋ ರೀತಿ ಕಾಣಿಸ್ತಾ ಇದೆ ಇದಿಷ್ಟು ಬೀಳಗಿ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ